ಇದೋ ಕಥೆಯನ್ನು ಬೀಸಿದ ನೀವು ಬೀಸಿದ್ದು ಬೀಸಿದ್ದೆ ಹೋಗಿ ಬಿದ್ದದ್ದೆಲ್ಲಿದೆ ಎಲ್ಲಿಗೆ ಗೂರ್ಜರ ದೇಶ ಗೂರ್ಜರ ಅದು ಹೆಸರೇ ಒಂದು ರೀತಿ ಗೂರ್ಜರ್ ಯಾರು ಅಲ್ಲಿಗೆ ದೊರೆ ಯಾರು ವೀರಸೇವನೆಂಬವ ವಿಕ್ರಮಿ ಪರಾಕ್ರಮಿ ವೀರಸೇನ ಅಂತ ಹೆಸರು ಇಟ್ಟುಕೊಂಡ್ರೆ ಸಾಲದು ನಿಮ್ಮವೇ ಶೈಲಿಯಂತೆ ಸ್ವಲ್ಪ ನಿಮ್ಮದೇ ಶೈಲಿಯಂತೆ ಸ್ವಲ್ಪ ಬೇಕು ಬೇಕು ನಾವ್ ಹೇಳಿದ್ದಲ್ಲ ಅವ ಹೇಳಿದ್ದು ಹಿರಿಯರದಲ್ಲ ನನ್ನನ್ನು ಆದರ್ಶವಾಗಿ ಸ್ವೀಕರಿಸಿದ್ದಾನೆ ಮತ್ತೆ ದೊರೆಗಳೇ ಒಂದುಂಟು ಅಲ್ಲ ನೀನು ಮೊದಲು ನನ್ನ ಶೈಲಿಯಲ್ಲಿ ನಮ್ಮ ತಿರುಗಾಟ ಅರ್ಥದಲ್ಲಿ ಕೈ ಕೊಡ್ಲಿಲ್ವ ಆದ್ರೆ ಈ ಸಲ ತಿರುಗಾಟ ಜೊತೆಗೆ ಮಾಡ್ತೇನೆ ಆಗ್ಲಿ ಮುಂದುವರಿಯೋಣ ಗುರ್ಜರ ಎಷ್ಟು ವೀರ ಎಂಬುದನ್ನು ನೋಡಬೇಕು ಎಂಬುದಾಗಿ ನೀನಲ್ವ ಹೇಳು ನನ್ನ ಪೆಟ್ಟಿಗೆ ಗೊತ್ತಿಲ್ಲ ಮಗನೇ ಮಾತು
ಕಾಲದಲ್ಲಿ ನೋಡ್ರಿ. ನಿನ್ನ ಜೊತೆ ಮಾತನಾಡುವುದಕ್ಕಾಗಿ ನಾವು ಬಂದವರಲ್ಲ, ದಿಗ್ವಿಜಯ ಆರ್ತಿಗಳಾಗಿ ನಾವು ಬಂದವರು. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇವೆ, ಕಪ್ಪವನ್ನು ಕೊಟ್ಟು ಶರಣಾಗುತ್ತಿದ್ದಾರೆ. ಆಮೇಲೆ ಲೋಕೇಶನ ಆಶೀರ್ವಾದ, ದಿವಾಕರನ ಆಶೀರ್ವಾದ, ಇದು ಮೂರು ಒಟ್ಟಿಗೆ ಬಂದು ನಾನು ಪುನೀತನಾದೆ. ಎಲ್ಲ ಊರಿಗೆ ಉಂಟು ಹೌದು. ಲೋಕೇಶ ಅಂತ ನೀನು ಯಾರನ್ನು ಉದ್ದೇಶಿಸ್ತೇವೋ ಹೌದಷ್ಟೇ. ಹೌದೌದು. ಈಗ ಏನು ನಿನ್ನ ತೀರ್ಮಾನ ಅಂತ? ಈಗ ನಾನು ಸಣ್ಣ ಬಂದಿದ್ದೇನೆ, ಬರುವ ಕಾಲಕ್ಕೆ ಯುದ್ಧ ಮಾಡ್ತೇನೆ ಅಂತ ಹೇಳಿದಂತೆ. ನನಗೆ ನಿಮ್ಮ ಮಹಿಮೆ ಏನು ಅಂತ ಗೊತ್ತಾಗ ಮಹಿಮೆ ಮಹಿಮೆ ಅಂತ ದೇವರ ಮಹಿಮೆ ಅಂತ. ಅಯ್ಯೋ ನನ್ನ ಮಾಲಿಗೆ ಇವರು ದೇವರೇ ಇನ್ನು ಹಾಗೆ ಹೇಳಿದ್ರು. ಈಗ ಸಮಾಧಾನ ಆಯ್ತು. ನಾಲ್ಕು ಬೆಟ್ಟು ಬಿಡುವಾಗ ಹೌದೌದು ಬೆಟ್ಟ ಅಂದ್ರೆ ಬೆಟ್ಟು ಇಬ್ಬರು ತಡಿಗರು ಒಳಗಿದ್ದಾರೆ. ಆಗಲಿ, ಅಂತವ್ರು ಬಹಳ ಮಂದಿ ಇದ್ದಾರೆ, ಇವರು ಇಬ್ಬರೇ ಇಲ್ಲ. ಹೌದೌದು ಕಾಣಿಸಿಕೊಂಡಿದ್ರೆ ಅಂತ. ಕಾಲ ಕಾಲಕ್ಕೆ ಸರಿಯಾಗಿ ಹಬ್ಬ ದಿನಗಳಲ್ಲಿ ಮಗದಕ್ಕೆ ನಿನಗೆ ಯೋಗ್ಯ ನಿರ್ದೇಶನ ನಾನು ಕೊಡ್ತೇನೆ. ನಮ್ಮ ಮನೆಗೆ ಬರ್ಬೇಕು, ನಿನ್ನಲ್ಲಿ ಬಂದು ಹೇಳಿ ನಾನು ನಿರ್ದೇಶನ ಪಡೆದಕ್ಕೆ ತಯಾರಿದ್ದೇನೆ. ಒಬ್ಬ ಸಿದ್ಧನಾಗಬೇಕು ನಿನ್ನ ಆಗಿರುವ ಹುಡುಗರು. ಹೌದೌದು. ಅಲ್ಲ ಅಂತಂದ್ರೆ ನಮ್ಮಲ್ಲಿ ಮುಗಿದು ಹೋಗುತ್ತೆ. ಇಲ್ಲ ನಾನು ಸಿದ್ಧನಾಗಿದ್ದೇನೆ, ಸಿದ್ಧನಾಗಿಯೇ ತೀರ್ತೇನೆ. ಬಹಳ ಉಂಟು ಹೇಳಲಿಕ್ಕೆ ಮಗನೇ, ಯಾರಲ್ಲಿ ಹೇಳುದು ತಲೆಬೀಸಿ ಆಗಿದೆ. ನೀವು ನನ್ನಲ್ಲಿ ಹೇಳಿ, ನಾನು ಸರಿ ಮಾಡ್ತೇನೆ. ವಿಶ್ವಾಸ ಬರ್ತದೆ. ಅದಿತ್ತು ಒಳ್ಳೆ ಹಬ್ಬ ಹರಿದಿನಗಳಲ್ಲಿ ಕಾಲಿಗೆ ಮಡಿ, ಆಮೇಲೆ ನಾನು ಮುಂದೆ ಪಾರಿತೋಷಕವನ್ನು ಸ್ವೀಕರಿಸುತ್ತೇನೆ. ತಿರುಗಾಟ ಒಳ್ಳೇದಾಯ್ತು. ಇನ್ನು
ಮುಂದಿನ ತಿರುಗಾಟ ಯಾವ ನಾಡಿಗೆ? ಪ್ರಥಮದಲ್ಲಿಯೇ ನಮಗೆ ಜಯ ಪ್ರಾಪ್ತಿಯಾಗಿದೆ. ನನಗೆ ಹೋರಾಡಬೇಕಾದಂತ ಅನಿವಾರ್ಯತೆ ಬರಲಿಲ್ಲ. ನೀವೇ ಯುದ್ಧ ಪೂರೈಸಿ ಕಪ್ಪವನ್ನು ಹೊಂದಿದ್ದೀರಿ. ನಾವು ಮುಂದುವರಿಬೇಕಾಗಬೇಡ, ತಿರುಗಾಟ ಅರ್ಥದಲ್ಲಿ ನಿಲ್ಲಿಸಬಾರದು, ಪೂರ್ತಿ ಆಗ್ಲೇಬೇಕು. ನಮ್ಮದು ಪೂರ್ಣ ಏನಿದೆ, ತಿರುಗಿಸಿದ್ದು ತಿರುಗಿಸ್ಲೇಬೇಕು. ಅರ್ಧದಲ್ಲಿ ನಿಂತದ್ದು ಕಥೆ ಉಂಟು ಇಲ್ಲಿ, ಅದು ಮುಂದುವರಿಬೇಕು. ಎಷ್ಟು ಕಷ್ಟವೇ ಈಗ ಇನ್ನೊಂದು ಮಾತಿ ತಿರುಗಿಸ್ಬೇಕಲ್ಲ. ಸರ್ವಗಾಥಿ.